page. Hi friends, welcome back to my channel. ಫ್ರೆಂಡ್ಸ್, ನಾನಿವತ್ತು ನಮ್ಮನೆಯಲ್ಲಿರೋ ವಾರ್ಡ್ರೋಬ್ಸ್ಗಳ ಟೂರ್ನ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು. ಸೊ ಹಾಗಾಗಿ ನಂದು ಮತ್ತು ನನ್ನ ಹಸ್ಬೆಂಡ್ದು ಬಟ್ಟೆಗಳನ್ನ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಟ್ಟೆಗಳನ್ನ ಆರ್ಗನೈಸ್ ಮಾಡಬೇಕಾದ್ರೆ ಎರಡು ರೀತಿ ಸ್ಟೆಪ್ನ ಫಾಲೋ ಮಾಡ್ತೀನಿ. ಮೊದಲನೇದಾಗಿ ನಾನು ಯಾವುದಾದ್ರೂ ವೆಕೇಷನ್ಗೆ ಬೇರೆ ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲಿ ಹಾಕ್ಕೊಳ್ಳೋಂಥ ಬಟ್ಟೆನ ಒಂದು ವಾರ್ಡ್ರೋಬ್ನಲ್ಲಿ ಇಡ್ತೀನಿ. ಮತ್ತು ನಾವು ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನೇ ಒಂದು ವಾರ್ಡ್ರೋಬ್ನಲ್ಲಿ ಇಡ್ತೀನಿ. ಈಗ ನಾನು ಯಾವ ರೀತಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿದ್ದೀನಿ ಅಂತ ನೋಡೋಣ, ಬನ್ನಿ. ಫಸ್ಟು ಕಂಪಾರ್ಟ್ಮೆಂಟಲ್ಲಿ ನಾನು ನನ್ನ ಹಸ್ಬೆಂಡು ಫಾರ್ಮಲ್ಸ್ ಡ್ರೆಸ್ಸನ್ನು ಆರ್ಗನೈಸ್ ಮಾಡಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಂದರೆ, ಬಟ್ಟೆಗಳು ವಾಶ್ ಮಾಡಿದ ತಕ್ಷಣ ಅಲ್ಲಲ್ಲೇ ನಾನು ಐರನ್ ಮಾಡಿಕೊಂಡು ಹ್ಯಾಂಗರ್ಗೆ ಹಾಕಿ ಹ್ಯಾಂಗ್ ಮಾಡ್ತೀನಿ. ಈ ರೀತಿ ಬಟ್ಟೆಗಳನ್ನ ಅಲ್ಲಲ್ಲೇ ಐರನ್ ಮಾಡಿ ನೀಟಾಗಿ ಜೋಡಿಸಿಟ್ಕೊಳ್ಳೋದ್ರಿಂದ ವಾರ್ಡ್ರೋಬು ಕ್ಲೀನಾಗಿರುತ್ತೆ, ಜೊತೆಗೆ ಮನೇನೂ ನೀಟಾಗಿರುತ್ತೆ. ಅಲ್ಲಲ್ಲೇ ಬಟ್ಟೆಗಳನ್ನ ಐರನ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕಾದ್ರೆ ಬಟ್ಟೆ ಐರನ್ ಮಾಡಬೇಕು ಅನ್ನೋ ಗಡಿಬಿಡಿ ಇರೋದಿಲ್ಲ. ಅದೇ ಕಂಪಾರ್ಟ್ಮೆಂಟಲ್ಲಿ ಕೆಳಗಡೆ ಸ್ವಲ್ಪ ಜಾಗ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಕೆಲವೊಂದು ವಸ್ತು, ವಾಚ್ ಬಾಕ್ಸ್ಗಳು, ಜೊತೆಗೆ ಐರನ್ ಮಾಡಿರುವಂಥ ಕರ್ಚಿಫ್ಗಳನ್ನ ಕೈಗೆ ಸಿಗೋ ರೀತಿ ಇಟ್ಟಿದ್ದೀನಿ. ಕೆಳಗಡೆ ಕಾಣ್ತಿರೋ ಬಾಕ್ಸ್ನಲ್ಲಿ ನಾನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಜೊತೆಗೆ ಜ್ಯುವೆಲರಿನ ಇಟ್ಟಿದ್ದೀನಿ. ನಂತರ ಪಕ್ಕದ ಕಂಪಾರ್ಟ್ಮೆಂಟಲ್ಲಿ ನಾನು ನನ್ನ ಹಸ್ಬೆಂಡು ಹೊಸ ಡ್ರೆಸ್ಗಳು ಜೊತೆಗೆ ನಂದು ರೇಷ್ಮೆ ಸೀರೆಗಳನ್ನ ಆರ್ಗನೈಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಮ್ಮ ಮದುವೆ ರಿಸೆಪ್ಷನ್ದು ನನ್ನ ಹಸ್ಬೆಂಡ್ದು ಸೂಟ್ನ ಕೂಡ ನಾನು ಇಲ್ಲೇ ಹ್ಯಾಂಗ್ ಮಾಡಿದ್ದೀನಿ. ಅದೇ ಕಂಪಾರ್ಟ್ಮೆಂಟಲ್ಲಿ ಕೆಳಗಡೆ ಸ್ವಲ್ಪ ಪ್ಲೇಸ್ ಇದೆ, ಅದರಲ್ಲಿ ನಾನು ಯಾರಾದರೂ ಗೆಸ್ಟ್ ಬಂದರೆ ಕೊಡೋದಕ್ಕೆ ಬ್ಲೌಸ್ ಪೀಸ್ಗಳು ಜೊತೆಗೆ ನಂದು ಕೆಲವೊಂದು ವಸ್ತು ಪರ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ಒಂದು ಸೈಡು ನಾನು ನನ್ನ ಹಸ್ಬೆಂಡು ಪಂಚೆ, ಅಂದರೆ ಮದುವೆನಲ್ಲಿ ಹಾಕ್ಕೊಂಡಿದ್ದಂಥ ಪಂಚೆ, ಸ್ವೆಟ್ ಶರ್ಟ್ಗಳು, ಜೀನ್ಸ್ ಪ್ಯಾಂಟ್ಗಳನ್ನ ಆರ್ಗನೈಸ್ ಮಾಡಿದ್ದೀನಿ. ಅದರ ಪಕ್ಕದಲ್ಲಿ ನಾನು ಡೈಲಿ ಯೂಸ್ ಮಾಡೋ ಅಂಥ ಟ್ರ್ಯಾಕ್ ಪ್ಯಾಂಟ್ಸ್, ಟೀ ಶರ್ಟು, ಜೊತೆಗೆ ಎಲ್ಲಾದರೂ ಹೊರಗಡೆ ಹೋಗುವಂಥ ಟೈಮ್ನಲ್ಲಿ ಹಾಕ್ಕೊಳ್ಳೋ ಅಂಥ ಟೀ ಶರ್ಟ್ಗಳನ್ನ ಲಾಸ್ಟಲ್ಲಿ ನಾನು ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ಕೆಳಗಿನ ಕಂಪಾರ್ಟ್ಮೆಂಟಲ್ಲಿ ನಂದು ಡ್ರೆಸ್ಗಳು, ಪ್ಯಾಂಟ್ಸು, ಜೊತೆಗೆ ಸ್ಪೆಷಲ್ ವೆಕೇಷನ್ಗೆ ಹಾಕ್ಕೊಳ್ಳೋ ಅಂಥ ಗೌನ್ಸ್ಗಳನ್ನ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಈ ವಾರ್ಡ್ರೋಬ್ನ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಾನು ನಂದು ಸ್ಯಾರಿಗಳನ್ನ ಆರ್ಗನೈಸ್ ಮಾಡಿದ್ದೀನಿ. ಯಾವ ಥರದ ಸ್ಯಾರಿ ಅಂದರೆ ಸಿಂಪಲ್ ಸ್ಯಾರಿಗಳಿದೆಲ್ಲ, ವರ್ಕ್ ಸ್ಯಾರಿ, ಕಾಟನ್ ಸ್ಯಾರಿ, ಈ ಥರದ ಸ್ಯಾರಿಗಳನ್ನ ನಾನು ಇಲ್ಲಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಆರ್ಗನೈಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ಯಾರಿ ಪೆಟಿಕೋಟ್ಸ್ನ ಸಹ ನಾನು ಇಲ್ಲೇ ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ಈ ವಾರ್ಡ್ರೋಬ್ನ ಒಂದು ಸೈಡ್ ಡೋರ್ನಲ್ಲಿ ಮಾಸ್ಕು ಜೊತೆಗೆ ಬಳೆಗಳನ್ನ ನಾನು ಹ್ಯಾಂಗ್ ಮಾಡಿದ್ದೀನಿ. ಮತ್ತೊಂದು ಸೈಡ್ನಲ್ಲಿ ಪುಟ್ಟದಾಗಿ ಒಂದು ಬಾಕ್ಸ್ ಟೈಪ್ ಜಾಗ ಇದೆ, ಅದರಲ್ಲಿ ನಾನು ನನ್ನ ಡ್ರೆಸ್ಗಳದು ಥ್ರೆಡ್ ಟ್ಯಾಗ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ. ಬೇಗ ಕೈಗೆ ಸಿಗುತ್ತೆ, ಜೊತೆಗೆ ಎಲ್ಲೂ ಮಿಸ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ವಾರ್ಡ್ರೋಬ್ನ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ನೋಡಿದ್ರೆ ಅಲ್ವಾ, ಈಗ ಮತ್ತೊಂದು ವಾರ್ಡ್ರೋಬ್ನ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ನೋಡೋಣ, ಬನ್ನಿ. ಈ ವಾರ್ಡ್ರೋಬ್ ವಾಲ್ ಮೌಂಟೆಡ್ ವಾರ್ಡ್ರೋಬ್. ಈ ವಾರ್ಡ್ರೋಬ್ನ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಾನು ನಂದು ಮತ್ತು ನನ್ನ ಹಸ್ಬೆಂಡ್ದು ಸ್ವೆಟ್ ಶರ್ಟ್, ಜರ್ಕಿನ್ಸ್ಗಳನ್ನ ಹ್ಯಾಂಗ್ ಮಾಡಿದ್ದೀನಿ. ಹಾಗೆ ಈ ವಾರ್ಡ್ರೋಬ್ನ ಡೋರ್ನಲ್ಲಿ ನಾನು ನಂದು ಡೈಲಿ ಆಕ್ಟಿವಿಟೀಸ್ನ ಒಂದು ಚಾರ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಂಪಾರ್ಟ್ಮೆಂಟಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಇರುವಂಥ ಕಂಪಾರ್ಟ್ಮೆಂಟ್ ತುಂಬ ಚಿಕ್ಕದಾಗಿತ್ತು, ಜೊತೆಗೆ ತುಂಬ ಡೀಪ್ ಇತ್ತು. ಸೊ ಹಾಗಾಗಿ ನಾನು ಬುಕ್ಸ್ಗಳನ್ನ ಇಡೋಕ್ಕೆ ಸಪ್ರೇಟ್ ರ್ಯಾಕ್ ಇಲ್ಲದೆ ಇರೋದ್ರಿಂದ ನಾನು ಬುಕ್ಸ್ಗಳನ್ನ ಇಲ್ಲೇ ಆರ್ಗನೈಸ್ ಮಾಡಿದ್ದೀನಿ. ಈ ಬುಕ್ಸ್ಗಳ ಕಲೆಕ್ಷನ್ಸ್ ಎಲ್ಲ ನನ್ನ ಹಸ್ಬೆಂಡು, ಅವರಿಗೆ ಬುಕ್ಸ್ ಓದೋ ಹವ್ಯಾಸ ತುಂಬ ಇದೆ, ಹಾಗಾಗಿ ಅವರಿಗೆ ಕೈಗೆ ಸಿಗೋ ರೀತಿ ನಾನು ಬುಕ್ಕನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಈ ಬುಕ್ಸ್ಗಳಲ್ಲಿ ಕೆಲವೊಂದು ಕಾದಂಬರಿ ಬುಕ್ಸ್ಗಳು ಇದ್ದಾವೆ, ನಾನು ಕೆಲವೊಮ್ಮೆ ಫ್ರೀ ಟೈಮಲ್ಲಿ ಕಾದಂಬರಿ ಬುಕ್ಸ್ಗಳನ್ನ ಓದ್ತೀನಿ. ಹಾಗೆ ಕೆಳಗಿನ ಕಂಪಾರ್ಟ್ಮೆಂಟಲ್ಲಿ ನ್ಯಾಪ್ಕಿನ್ಸ್, ಜಾಗಿಂಗ್ ಡ್ರೆಸ್ಗಳು, ಟೀ ಶರ್ಟ್ಗಳು, ಹಾಗೆ ಹಿಂದೆ ಟವಲ್ಸ್ ಮತ್ತು ನೈಟ್ ಡ್ರೆಸ್ಗಳನ್ನ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಈ ವಾರ್ಡ್ರೋಬ್ನ ಲಾಸ್ಟ್ ಕಂಪಾರ್ಟ್ಮೆಂಟ್ ಖಾಲಿ ಇದ್ದಿದ್ದರಿಂದ ನಾನು ನಮ್ಮ ಮದುವೆ ಆಲ್ಬಮ್ ಜೊತೆಗೆ ಬ್ಯಾಗ್ಸ್ಗಳನ್ನ ಆರ್ಗನೈಸ್ ಮಾಡಿದ್ದೀನಿ. ಯಾಕಂದರೆ
ಆಲ್ಬಮ್ ಮತ್ತೆ ಬ್ಯಾಗ್ನ ಹೊರಗಡೆ ಇಡೋದ್ರಿಂದ ಧೂಳಾಗುತ್ತೆ, ಹಾಗಾಗಿ ನಾನು ವಾರ್ಡ್ರೋಬ್ನಲ್ಲೇ ಇಟ್ಟಿದ್ದೀನಿ. ಈಗ ವಾರ್ಡ್ರೋಬ್ ಯಾವ ರೀತಿ ಆರ್ಗನೈಸ್ ಮಾಡಿದ್ದೆ ಅಂತ ನೋಡಿದ್ರಿ ಅಲ್ವಾ. ಈ ವಾರ್ಡ್ರೋಬ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ನಾನು ಡ್ರೆಸ್ಸಿಂಗ್ ಟೇಬಲ್ನ ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಇದು ಕೂಡ ವಾಲ್ ಮೌಂಟೆಡ್ ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನಾನು ಕೆಲವೊಂದು ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಮರ್ಜೆನ್ಸಿಗೆ ಬೇಕಾಗಿರುವಂಥ ವಿಕ್ಸ್ ಜೊತೆಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್, ನಾನು ಡೈಲಿ ಯೂಸ್ ಮಾಡುವಂಥ ಸ್ಟಿಕ್ಕರ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಕೂಮ್ ಜೊತೆಗೆ ನಾನು ಡೈಲಿ ಹಚ್ಕೊಳ್ಳೋ ಅಂಥ ಸಿಂಧೂರ, ಹೇರ್ ಬರ್ಡ್ಸ್, ಎಮರ್ಜೆನ್ಸಿಗೆ ಒಂದು ಪೆನ್ನನ್ನು ಸಹ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಲೋಷನ್ಸ್ ಜೊತೆಗೆ ನನ್ನ ಹಸ್ಬೆಂಡ್ದು ವ್ಯಾಲೆಟ್, ಬೆಲ್ಟ್ ಜೊತೆಗೆ ಒಂದು ಸೆಲ್ಫಿ ಸ್ಟಿಕ್, ಫೇಸ್ ಕ್ರೀಮ್, ನಂದು ಸ್ಪೆಕ್ಸ್ನ ಕೂಡ ನಾನು ಇಲ್ಲೇ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರ್ನಲ್ಲಿ ನಾನು ಒಂದು ಸೆಲ್ಫಿ ಸ್ಟಿಕ್ ಜೊತೆಗೆ ಮಂತ್ಲಿ ಎಕ್ಸ್ಪೆನ್ಸಿವ್ನ ಬರ್ಕೊಳ್ಳೋಕ್ಕೆ ನಾನು ಒಂದು ಡೈರಿನ ಸಹ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕವರ್ನಲ್ಲಿ ಹೇರ್ ಡ್ರೈಯರ್ ಜೊತೆಗೆ ನಾನು ಯೂಸ್ ಮಾಡದೇ ಇರುವಂಥ ಚಾರ್ಜರ್ಸ್, ಮಸ್ಕಿಟೋ ಕಾಯಿಲ್ನ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಬಾಕ್ಸ್ನಲ್ಲಿ ಸೂಜಿ ಮತ್ತು ದಾರನ ಹಾಕಿಟ್ಟಿದ್ದೀನಿ. ಈ ಥರ ಇಡೋದ್ರಿಂದ ಸೂಜಿ ಎಲ್ಲೂ ಮಿಸ್ ಆಗಲ್ಲ, ನಮಗೆ ಬೇಕಾದಾಗ ಈಸಿಯಾಗಿ ತಗೊಳ್ಬೋದು. ಹಾಗಾಗಿ ನಾನು ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ. ನಂತರ ನಾನಿಲ್ಲಿ ಒಂದು ದೊಡ್ಡ ಬಾಕ್ಸ್ ಇಟ್ಟಿದ್ದೀನಿ ಅಲ್ವಾ, ಅದರಲ್ಲಿ ನಾನು ಯೂಸ್ ಮಾಡೋವಂಥ ರಿಬ್ಬನ್ಸು, ಎಲ್ಲ ಥರದ ಕ್ಲಿಪ್ಸ್ಗಳು ಜೊತೆಗೆ ನಂದು ಮತ್ತು ನನ್ನ ಹಸ್ಬೆಂಡ್ದು ವಾಚ್ಗಳನ್ನ ಸಹ ನಾನು ಹಾಕಿಟ್ಟಿದ್ದೀನಿ. ಈ ರೀತಿ ಒಂದೇ ಬಾಕ್ಸ್ನಲ್ಲಿ ಎಲ್ಲ ಹಾಕಿಡೋದ್ರಿಂದ ನೀಟಾಗಿರುತ್ತೆ, ಜೊತೆಗೆ ನಮಗೆ ಬೇಕು ಅನ್ನಿಸ್ದಾಗ ಎಲ್ಲ ವಸ್ತುಗಳು ಬೇಗ ಸಿಗುತ್ತೆ. ಹಾಗೆ ನಾನು ಕೆಲವೊಂದು ಫೇಸ್ ಕ್ರೀಮ್ ಐಟಮ್ಸ್ನ ಕೂಡ ಇಟ್ಟಿದ್ದೀನಿ ಇಲ್ಲಿ, ಜೊತೆಗೆ ಸ್ಟಿಕ್ಕರ್ಸು ಒಂದೇ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಅದೇ ಡ್ರಾಯರ್ನಲ್ಲಿ ಸೆಲೋಟೇಪ್, ಎರೇಸರು, ಶಾರ್ಪ್ನರು, ಪೆನ್ಸಿಲು ಇದ್ರ ಜೊತೆಗೆ ಪೆನ್ನು ಮತ್ತು ವೈಟ್ನರ್, ಫೆವಿಕಲ್ ಕೂಡ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಇಲ್ಲೇ ಇಟ್ಕೊಂಡ್ರೆ ಎಮರ್ಜೆನ್ಸಿಗೆ ಬೇಕಾದಾಗ ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಹಾಗಾಗಿ ನಾನು ಇದೇ ಡ್ರಾಯರ್ನಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ನಾನು ಫಸ್ಟ್ ಏಡ್ ಕಿಟ್ನ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಕಿಚನ್ ಟೂರ್ನಲ್ಲಿ ಹೇಳ್ದಾಗೆ ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡಿ ಬಂದಂತಹ ಖಾಲಿ ಬಾಕ್ಸ್ಗಳನ್ನ ನಾನು ಎಸೆಯೋದಿಲ್ಲ, ಅದನ್ನು ರೀಯೂಸ್ ಮಾಡ್ಕೊಳ್ತೀನಿ. ಹಾಗೆ ನಾನು ಬುಕ್ಸ್ಗಳನ್ನ ಈ ಖಾಲಿ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡೋದ್ರಲ್ವಾ ಫ್ರೆಂಡ್ಸ್, ಇದಿಷ್ಟು ನಮ್ಮನೆಯ ಡ್ರೆಸ್ಸಿಂಗ್ ಟೇಬಲ್ ಹಾಗೆ ವಾರ್ಡ್ರೋಬ್ಸ್ಗಳ ಆರ್ಗನೈಸಿಂಗ್ ಟೂರ್ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಶ್ರುತಿ ಶ್ರೀನಿವಾಸ್ ಜೀವಧಾರೆ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.